ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಐಶ್ವರಾಜ್ ಇದೀಗ ವಾರ್ತೆಗಳ ವಿವರ ಬ್ಲೂ ಬೇಬಿ ಸಿಂಡ್ರೋಮ್ ಸಂಬಂಧಿತ 6.5 ವರ್ಷದ ಬಾಲಕಿಗೆ ಸಿದ್ಧಾರ್ಥ ಹಾರ್ಟ್ ಸೆಂಟರ್ನಲ್ಲಿ ನಡೆಯಲಾದಂತಹ ಹೃದಯ ಚಿಕಿತ್ಸೆಯು ಯಶಸ್ವಿಯಾಗಿದ್ದು ಇದೊಂದು ಐತಿಹಾಸಿಕ ಸಾಧನೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಲಿಗಲ್ಲು ಹೀಗೆಂದು ಸಹಾಯಕ ಕುಲಪತಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ನಗರದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಟ್ಟಿನಿಂದಲೇ ಬ್ಲೂ ಬೇಬಿ ಸಿಂಡ್ರೋಮ್ಸ್ ಹೊಂದಿದ ಬಾಲಕಿಗೆ ಉಚಿತವಾಗಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ತುಮಕೂರಿನ ಈ ಮಗುವಿಗೆ ಶಸ್ತ್ರಚಿಕಿತ್ಸೆಯು ಸುದೀರ್ಘವಾಗಿ 5 ಗಂಟೆಗಳ ಕಾಲ ನಡೆಸಲಾಯಿತು ಮಗುವು ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಎಂದರು ಆಂಜಿಯೋಪ್ಲಾಸ್ಟಿ ಓಪನ್ ಹಾರ್ಟ್ ಸರ್ಜರೀಸ್ 25 ಹೆಚ್ಚು ಆಗಿದೆ ಇಲ್ಲಿವರೆಗೆ ಅಂದ್ರೆ ಅಕ್ಟೋಬರ್ ಇಂದ ನಾವು ಸೆಂಟರ್ ಪ್ರಾರಂಭ ಮಾಡಿ ಆಕ್ಚುಲಿ ನಾವು ಆಪರೇಷನ್ ಸ್ಟಾರ್ಟ್ ಮಾಡಿದ್ದು ಸಮಟೈಮ್ ಇನ್ ಜನವರಿ ಸೊ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳು ಪ್ರಿಪರೇಷನ್ ಅಲ್ಲೇ ಇತ್ತು ಅದಕ್ಕೋಸ್ಕರ ಆಪರೇಷನ್ ಥಿಯೇಟರ್ಸ್ ಎಕ್ವಿಪ್ಮೆಂಟ್ಸ್ ಬೇಕಾದದ್ದು ಫೈನ್ ಟ್ಯೂನ್ ಮಾಡೋದಕ್ಕೆ ಕೆಲವೆಲ್ಲ ಇಂಪೋರ್ಟ್ ಮಾಡಬೇಕಾಗಿತ್ತು ಹಾಗಾಗಿ 3 ತಿಂಗಳು ನಮಗೆ ಪ್ರಿಪರೇಷನ್ ಆಯಿತು ಇನಾಗ್ರೇಷನ್ ಆದಮೇಲೆ ಜನವರಿಯಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು ಆಂಜಿಯೋಗ್ರಾಮಿ ತುಮಕೂರಿನಿಂದ ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಯಾವುದೇ ಹಾರ್ಟ್ ಸೆಂಟರ್ ಇಲ್ಲದೆ ಇರುವುದು ಬೇಸರದ ಸಂಗತಿಯಾಗಿತ್ತು ಆದರೆ ಕಳೆದ 1 ವರ್ಷದಿಂದ ತುಮಕೂರು ಜಿಲ್ಲೆಯ ಹಾಗೂ ಸುತ್ತಮುತ್ತ ಜನಸಾಮಾನ್ಯರಿಗೆ ಹಾರ್ಟ್ ಕೇರ್ ಸೆಂಟರ್ ತೆರೆದು ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿರುವುದಕ್ಕೆ ರೋಗಿಗಳಿಂದ ಪ್ರಶಂಸೆ ವ್ಯಕ್ತವಾಗುತ್ತಿರುವುದು ಸಂತಸ ತಂದಿದೆ ಎಂದರು ಡಾಕ್ಟರ್ ತಮೀಮ್ ಅಹಮದ್ ಅವರು ಮತ್ತು ಅವರ ಸಂಘಟನೆಗಳು ಅವರ ಟೀಮ್ ನೇತೃತ್ವವನ್ನ ವಹಿಸಿಕೊಂಡಿದೆ ಬಹಳ ಕಡಿಮೆ ಸಮಯದಲ್ಲಿ ಬಹುಶಃ ಕೇವಲ 2-3 ತಿಂಗಳಲ್ಲೇ ಒಂದು ಹಾರ್ಟ್ ಸೆಂಟರ್ ಅನ್ನ ಪ್ರಾರಂಭ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕಿ ಯಶಸ್ವಿಯನ್ನ ಕಂಡಿದ್ದೇವೆ ಇವತ್ತು ಡಾಕ್ಟರ್ ತಮೀಮ್ ಅಹಮದ್ ಅವರು ಎಲ್ಲ ಮಾಹಿತಿಗಳನ್ನು ನಿಮಗೆ ನಂತರ ಕೊಡ್ತಾರೆ ಅವರೇ ಆದರೆ ಸಂಸ್ಥೆಯ ಮುಖ್ಯಸ್ಥರಾಗಿ ತಾವು ಕೂಡ ಗಮನಿಸಿದ್ದೀರಿ ಇಷ್ಟು ನಿಮಿಷ ಅಂತ ನಾನು ಅನ್ಕೊಂಡಿದ್ದೇನೆ ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಡಿಯಾಕ್ ಪ್ರೊಂಟಿಕ್ ಸಂಸ್ಥೆಯ ನಿರ್ದೇಶಕ ತಮೀಮ್ ಅಹಮದ್ ಮಾತನಾಡಿ ಇದೇ ಆಗಸ್ಟ್ 6ರಂದು ಬ್ಲೂ ಬೇಬಿ ಸಿಂಡ್ರೋಮ್ಸ್ ಹೊಂದಿದ ಬಾಲಕಿಗೆ ಉಚಿತವಾಗಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ವಿಪರ್ಯಾಸವೆಂದರೆ ಈ ಮಗುವಿಗೆ ತಾಯಿ ಇಲ್ಲ ಅವರ ಆರೈಕೆಯನ್ನ ಸಂಬಂಧಿಕರು ವಹಿಸಿದ್ದು ಮಗುವು ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಎಂದರು ಈ ತರ ಒಂದು ಮಗುವುದು ಟೆಕ್ನಾಲಜಿ ಇಟ್ಸ್ ಅ ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಮಾಡಿರೋದು ಒನ್ ಆಫ್ ದ ವೆರಿ ಫ್ಯೂ ಟೂ ಟೈರ್ ಸಿಟೀಸ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಇಟ್ ಬಿ ದ ಓನ್ಲಿ ಟೂ ಟೈರ್ ಸಿಟಿ ಇನ್ ದ ಕಂಟ್ರಿ ವಿಚ್ ಇಸ್ ಡೂಯಿಂಗ್ ಅ ಕಾಂಪ್ಲೆಕ್ಸ್ ಕಂಜನೈಟಲ್ ಹಾರ್ಟ್ ಪ್ರೋಗ್ರಾಮ್ ದಟ್ ವಿ ಆರ್ ಥಿಂಕಿಂಗ್ ಆಫ್ ಲಾಂಚಿಂಗ್ ಅಂಡ್ ದಟ್ ವಿ ಆರ್ ಡೂಯಿಂಗ್ ವಿ ಆಲ್ರೆಡಿ ಲಾಂಚ್ಡ್ ವಿ ಆಲ್ರೆಡಿ ಡನ್ ಅಂಡ್ ಇನ್ನೂ ಮುಂದೆ ಮಾಡ್ತೀವಿ ಅಂತ ಒಂದಿದೆ ಸೊ ಒಂದು ಸ್ಮಾಲ್ ಸ್ಲೈಡ್ ಪ್ರೆಸೆಂಟೇಷನ್ ಇತ್ತು ಅದರಲ್ಲಿ ಸ್ವಲ್ಪ ಡೀಟೇಲ್ಸ್ ಇದೆ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ನಮ್ಮ ತುಮಕೂರಿನಲ್ಲಿ ಫಸ್ಟ್ ಓಪನ್ ಹಾರ್ಟ್ ಸರ್ಜರಿ ಇಲ್ಲಾಗಿದೆ ಫಸ್ಟ್ ಓಪನ್ ಹಾರ್ಟ್ ಸರ್ಜರಿ ಆಫ್ ತುಮಕೂರು ಡಿಸ್ಟ್ರಿಕ್ಟ್ ಈಸ್ ಬೀನ್ ಡನ್ ಹಿಯರ್ ಐ ಮೀನ್ ಇಫ್ ಯು ಕುಡ್ ಶೇರ್ ದಿಸ್ ಲೈಟ್ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದ ಸಿಇಒ ಪಿಕೆ ಡಾಕ್ಟರ್ ದೇವದಾಸ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎಜಿ ಶ್ರೀನಿವಾಸಮೂರ್ತಿ ಭಾಗವಹಿಸಿದರು ನ್ಯೂಸ್ ಡೆಸ್ಕ್ ಅಮುಕ್ ಟಿವಿ ತುಮಕೂರು ನಾವೊಂದ್ ಕಡೆ ಕರೋನಾ ರೋಗ ನಮ್ಮನ್ನ ಕಾಡ್ತಾ ಇದೆ ಮತ್ತೊಂದೆಡೆ ರೈತರ ಜೀವನ ಹೇಗಪ್ಪ ಅನ್ನೋ ಸಮಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ ನಮ್ಮಲ್ಲಿ ಎಷ್ಟೇ ಹಣ ಆಸ್ತಿ ಇದ್ರೂ ಕೂಡ ನಾವು ದುರಾಂಕಾರ ಪಡೆದೇ ನಮ್ಮ ಕೆಲಸವನ್ನ ನಾವು ಮಾಡಬೇಕು ಹೀಗಂತ ರೈತ ಶಿವಣ್ಣ ಕಿವಿಮಾತು ಹೇಳಿದ್ದಾರೆ ಕೊರೋನಾ ಅಬ್ಬರದ ನಡುವೆ ಒಳ್ಳೆಯ ಮಳೆಯೇನೂ ಆಯಿತು ನಮ್ಮ ಕಾಯಕ ಮಾಡಲೇಬೇಕಲ್ಲ
ಜಗತ್ತಿನಲ್ಲಿ ಎಲ್ಲ ಬಂದಾದರೂ ಕೂಡ ರೈತರ ಸಾಗುವಳಿ ಬಂದಾಗದು ನಡೆಯುತ್ತಿರುತ್ತೆ. ಅನ್ನದಾತ ಏನಾದರೂ ಬಂದು ಮಾಡಿದರೆ ಇಡೀ ಮನುಷ್ಯ ಜನ್ಮವೇ ಬಂದಾಗುತ್ತದೆ. ಈ ಮುಂಗಾರು ಮಳೆ ನಂಬಿಕೊಂಡು ಕೃಷಿ ಮಾಡುತ್ತಿರುವ ರೈತ ಶಿವಣ್ಣ ತನ್ನ ಒಡಲಾಳದಿಂದ ಅಮೋಗ್ ಮುಂದೆ ಹೀಗೆ ಹೇಳುತ್ತಾರೆ. ಎಷ್ಟೇ ಮಳೆ ಆಗಿ ಏನೇ ದುಡ್ಡಿದ್ದು ಏನೇ ಹಣ ಆಸ್ತಿ ಇದ್ರು ದುರಹಂಕಾರ ಬಿಟ್ಟು ಒಳ್ಳೆತನದಲ್ಲಿ ನಡೆದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ. ಭಗವಂತ ಆದರೂ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ, ಅದನ್ನು ಮನುಷ್ಯರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಭಗವಂತ ಇಷ್ಟು ಮಾತ್ರ ಮಳೆ ಆಗ್ತಾಯಿತ್ತಲ್ಲ, ಅದು ನಮ್ಮ ಪುಣ್ಯ. ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀವಿ ನಾವು. ಈ ಕಾಯಿಲೆ ಒಂದು ಸ್ವಲ್ಪ ಹೋಗ್ರೆ ದೇವರು ಜನ ಬಡಿಕೆ ಅಂತಾರೆ, ಬಡಬ್ಬೊಗರು ಕಂಗ್ಲಾಗಲಾಗಿಬಿಟ್ಟಿದ್ದಾರೆ. ಏನೋ ದೇವರು ಒಳ್ಳೇದು ಮಾಡಿದ್ರೆ ಸಾಕು, ಭಗವಂತ ಆದರೂ ಒಳ್ಳೇದು ಮಾಡೋನೆ. ಮಳೆ ಬೆಳೆ ಚೆನ್ನಾಗಿ ಆಗ್ತಾಯಿತ್ತು, ಒಳ್ಳೆ ಮಳೆ ಆಗ್ತಾಯಿತ್ತೆ. ಆದ್ದರಿಂದ ಏನೋ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆ ಬೆಳೆಯೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆದರೆ ಏನು ಮಾಡ್ತೀಯ, ಇದು ಕೊರೋನಾ ಅನ್ನೋ ಒಂದು ಕಾಯಿಲೆ ಬಂದು ಜನಗಳನ್ನೆಲ್ಲ ಕಂಗಾಲು ಮಾಡಿಬಿಟ್ಟಿದೆ, ಏನು ಮಾಡೋದು? ಭಗವಂತ ಆದರೂ ಭಗವಂತ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂದರೆ ಭಗವಂತನ ಕೈಲಿ. ಆದರೆ ಸ್ವಲ್ಪ ಏನಪ್ಪ ಅಂದರೆ ರೈತರು ಅನ್ನಕ್ಕೋಸ್ಕರ ಕಷ್ಟ ಬೀಳೋದು ಅದು ಸ್ವಾಭಾವಿಕ, ಅದನ್ನೇನು ಮಾಡೋಕ್ಕಾಗಲ್ಲ. ಕಾಯಿಲೆ ಒಂದು ಏನ ತಿಪಟೂರು ವಲಯ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದಂತಹ 878,880 ಲೀಟರ್ ಮದ್ಯ, 19,430 ಲೀಟರ್ ಬಿಯರ್, 9,000 ಲೀಟರ್ ಬ್ಲೆಂಡ್ ಮದ್ಯವನ್ನು ಅಬಕಾರಿ ಉಪ ಆಯುಕ್ತರ ಆದೇಶದ ಮೇರೆಗೆ ನಾಶಪಡಿಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ನಗರದ ಹೊರವಲಯದಲ್ಲಿರುವ ಲಿಂಗದಹಳ್ಳಿ ಗ್ರಾಮದಲ್ಲಿ ನಿರುಪಯುಕ್ತ ಸರ್ಕಾರದ ಜಾಗದಲ್ಲಿ ಅಬಕಾರಿ ಉಪ ಅಧೀಕ್ಷಕರು ತಿಪಟೂರು ಉಪವಿಭಾಗದ ಉಸ್ತುವಾರಿಯಲ್ಲಿ ತಹಸೀಲ್ದಾರ್ ಹಾಗೂ KSBCLD ಮ್ಯಾನೇಜರ್ ಮತ್ತು ಪಂಚರ ಸಮಕ್ಷಮದಲ್ಲಿ ಮದ್ಯವನ್ನು ನಾಶಪಡಿಸಲಾಯಿತು. ಇನ್ನು ನಾಶಪಡಿಸಿದ ಮದ್ಯದ ಒಟ್ಟು ಮೌಲ್ಯ 478,768 ರೂಪಾಯಿಗಳಾಗಿವೆ. ಈ ನಾಶಪಡಿಸುವ ಪ್ರಕ್ರಿಯೆಯಲ್ಲಿ ಅಬಕಾರಿ ಉಪವಿಭಾಗಾಧಿಕಾರಿ ವಿಜಯಕುಮಾರ್, ವೃತ್ತ ನಿರೀಕ್ಷಕರಾದ ವನಜಾಕ್ಷಿ, ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಸೇರಿದಂತೆ ತಿಪಟೂರು ವಲಯದ ಹಾಗೂ ಸಿಬ್ಬಂದಿ ಉಪ ಅಧೀಕ್ಷಕರ ಕಚೇರಿ ಸಿಬ್ಬಂದಿಗಳು ಹಾಜರಾಗಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಇದ್ದಂತಹ ಉಂಡಿಯನ್ನ ಕದ್ದ ಕಳ್ಳರು ಅದರಲ್ಲಿದ್ದಂತಹ 1 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ದೋಚಿಕೊಂಡು ದೇವಾಲಯದ ಪಕ್ಕದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಬಳಿ ಬಿಸಾಕಿರುವಂತಹ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಊರಿನ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಿಎಂ ಶ್ರೀನಿವಾಸ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಇದೇ ಮೊದಲು ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ನಡೆದಿದೆ. ಈ ಸಂಬಂಧ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ಎಂದರು. ದೇವಸ್ಥಾನದಲ್ಲಿ ಕಳ್ಳತನ ಆಗೈತೆ, ರಾತ್ರಿ ಮೋಸ್ಟ್ಲಿ ಯಾವ ಟೈಮಲ್ಲಿ ಕಳ್ಳತನ ಆಗೈತೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾರು ಗೊತ್ತಿಲ್ಲ. ಉಂಡಿ ಕಳ್ಳತನ ಆಗಿರೋದು, ಬಟ್ ಎತ್ಕೊಂಡು ಹೋಗಿ ದೇವಸ್ಥಾನದಿಂದ ಅಲ್ಲಿ ಮುಂದಗಡೆ ಇದೆ ಆಸ್ಪತ್ರೆ ಪಕ್ಕ ಎತ್ಕೊಂಡು ಹೋಗಿ ಆ ಬಾಕ್ಸ್ನ ಎತ್ಕೊಂಡು ಹೋಗಿ ಅಲ್ಲಿ ಹೊಡೆದಾಕಿ ಅದನ್ನ ಓಪನ್ ಮಾಡಿ ಇರೋ ದುಡ್ಡೆಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಗೊತ್ತಿದ್ದಂಗೆ ಒಂದು 1 ಲಕ್ಷ ರೂಪಾಯಿ ಮೇಲೆ ಇರುತ್ತೆ ಎತ್ಕೊಂಡು ಹೋಗಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸವರೆಲ್ಲ ಬಂದರು, ಬಂದು ಮಾಜರ್ ಮಾಡ್ಕೊಂಡು ಹೋಗಿ ಅದ್ರ ಬಗ್ಗೆ ಎಲ್ಲನೂ ಪರಿಶೀಲನೆ ಮಾಡಿ ಕೆಲವು ಬಾಟಲ್ಸ್ ಎಲ್ಲ ಸಿಕ್ಕೈತೆ, ಅವರು ಊಟ ತಿಂಡಿ ತಗೊಂಬಂದಿರೋದು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಗಲಿ ನೋಡೋಣ ಏನಾಗುತ್ತೆ ಸರ್. ಇದುವರೆಗೂ ಇದು 2-3ನೇ ಸರಿ ಆಗಿರೋದು ಕಳ್ಳತನ ಆಗಿರೋದು. ಇದ್ರ ಬಗ್ಗೆ ಈಗ ಬಂದು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಸೊ ಹಂಗಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಇನ್ನು ಕಳ್ಳತನ ಮಾಡಲು ಬಂದಿದ್ದ ಕಳ್ಳರು ತಾವು ತಂದಿದ್ದ ಊಟ ಮತ್ತು ಮದ್ಯದ ಬಾಟಲಿಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ತಿಪಟೂರು ನಗರಸಭೆಯಲ್ಲಿ ಸದಸ್ಯರ ಮಾತಿಗೆ ಬೆಲೆ ಇಲ್ಲದಂತಾಗಿದೆ. ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ. ನಾವು ಚುನಾಯಿತ ಪ್ರತಿನಿಧಿಗಳು ಎನ್ನುವುದನ್ನು ಮರೆಯಬಾರದು, ಹೀಗೆಂದು ಸದಸ್ಯರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ನಗರಸಭೆ 15ನೇ ಹಣಕಾಸು ಯೋಜನೆಯಡಿ 2.26 ಲಕ್ಷ ರೂ ಹಂಚಿಕೆ ವಿಚಾರದಲ್ಲಿ ಕರೆದಿದ್ದ ವಿಶೇಷ ಸಭೆಯಲ್ಲಿ ಪೌರಾಯುಕ್ತ ಉಮಾಕಾಂತ್ ನಡೆಸಿದ ಉರುಳು ಸೇವೆ ಪ್ರಧಾನ ವಿಚಾರವಾಗಿ ಚರ್ಚೆಯಾದ ಪ್ರಸಂಗ ನಡೆಯಿತು. ನಗರಸಭಾ ಕಚೇರಿಯಲ್ಲಿ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಪಿಜಿ ರಾಮಮೋಹನ್ ಅಧ್ಯಕ್ಷತೆಯಲ್ಲಿ 2021 ಮತ್ತು 2022ನೇ ಸಾಲಿನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ನಡೆಯಬೇಕಿದ್ದ ಚರ್ಚೆ ಪೌರಾಯುಕ್ತರ ಧಾರ್ಮಿಕ ವಿಚಾರವಾಗಿ ಹೆಚ್ಚು ಚರ್ಚೆ ನಡೆಯಿತು. 14ನೇ ವಾರ್ಡ್ ಸದಸ್ಯ ಯೋಗೇಶ್ ಈ ವಿಚಾರವನ್ನು ಚರ್ಚೆಗೆ ತಂದು, ಸರ್ಕಾರಿ ಅಧಿಕಾರಿಯಾದ ನೀವು ನಗರಸಭೆ ಸೇವಾ ಅವಧಿಯಲ್ಲಿ ಉರುಳು ಸೇವೆ ಮಾಡಿ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ಆರೋಪಿಸಿದರು. ಒಳ್ಳೆ ಟೀಕೆ ಮಾಡಿದ್ದೇನೆ.
ಕೊಡ್ತೇನೆ. ಇವತ್ತಾವೆಲ್ಲ ಹೇಳಿದ್ದೀರಾ ಉತ್ತರ ಕೂಡ ಮನೆ ಅಧ್ಯಕ್ಷರ ಅಪ್ಪಣೆ ಕೊಟ್ಟಿದ್ರೆ ಉತ್ತರ ಕೊಡ್ತೇನೆ. ಇವೆಲ್ಲದರ ನಡುವೆ ಹಲವು ಸದಸ್ಯರ ನಡುವೆ ವಾದ ವಿವಾದಗಳು ನಡೆದವು. ನಂತರ ನಗರದ ಇಂದಿರಾನಗರ, ವಿನಾಯಕನಗರ, ಗಾಂಧಿನಗರ, ವಿದ್ಯಾನಗರಗಳ ಬಹುತೇಕ ರಸ್ತೆಗಳು ಗುಂಡಿಬಿದ್ದು ಜನ ಓಡಾಡುವುದೇ ಕಷ್ಟವಾಗಿದೆ. ಗಾಂಧಿನಗರದಲ್ಲಿ ರಸ್ತೆಗಳೇ ಕೆಸರುಗದ್ದೆಗಳಾಗಿವೆ. ಜನ ರಸ್ತೆಗಳಲ್ಲಿ ಓಡಾಡಲು ಕಷ್ಟವಾಗಿದ್ದು ವಾಹನ ಸಂಚಾರವಂತೂ ದುಸ್ತರವಾಗಿದೆ. ಕೇವಲ ಪೂಜೆ ಪುನಸ್ಕಾರಗಳಲ್ಲಿ ಕಾಲಹರಣ ಮಾಡಬೇಡಿ ಅನ್ನೋ ಚರ್ಚೆಗಳು ಕೂಡ ನಡೆದವು. ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಫೋನ್ ಮಾಡ್ತೀವಿ. ನೀವು ಫೋನ್ ಮಾಡಿದ್ರೆ 31 ವಾರ್ಡ್ನ 31 ಸದಸ್ಯರಿಗೆ ಫೋನ್ ಅಟೆಂಡ್ ಮಾಡಿದ್ರೆ ಏನು ಕೆಲಸ ಮಾಡ್ತಿದ್ದೀರಾ ನೀವು? ಏನು ಕೆಲಸ ಮಾಡ್ತೀರಾ? ಸಭೆಯಲ್ಲಿ ಉಪಾಧ್ಯಕ್ಷ ಗಣೇಶ್, ಪೌರಾಯುಕ್ತ ಉಮಾಕಾಂತ್, ಎಡಬಲಿ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ ಟಿವಿ, ತಿಪಟೂರು. ಶಿಡ್ಲಘಟ್ಟದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘದ ಸದಸ್ಯರು ವಿದ್ಯುತ್ ಖಾಸಗೀಕರಣ ಮತ್ತು ರೈತರ ಪಂಪ್ಸೆಟ್ಗಳಿಗೆ ಪ್ರೀಪೇಯ್ಡ್ ಮೀಟರ್ ಅಳವಡಿಸುವ 2003 ಮಸೂದೆಯನ್ನು ಮಂಡನೆ ಮಾಡಬಾರದು ಹೀಗೆಂದು ಪ್ರಧಾನಮಂತ್ರಿಗಳಿಗೆ ಶಿರಸ್ತೇದಾರ್ ಮಂಜುನಾಥ್ ಮೂಲಕ ಮನವಿಯನ್ನು ಸಲ್ಲಿಸಿದರು. ದೇಶದಲ್ಲಿ ಶೇಕಡ 60% ಕೃಷಿ ಕ್ಷೇತ್ರವನ್ನು ಅವಲಂಬಿಸಿರುವ ಕೋಟ್ಯಾಂತರ ರೈತರಿಗೆ ವಿದ್ಯುತ್ ಖಾಸಗೀಕರಣ ಮಸೂದೆ ಮಾರಕವಾಗಲಿದೆ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿ ವಿರೋಧಿ ನೀತಿಗಳಿಂದ ಕೃಷಿಯನ್ನು ನಂಬಿರುವ ರೈತರು ದಿನೇ ದಿನೇ ಕೃಷಿಯಿಂದ ವಿಮುಕ್ತಿ ಹೊಂದುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗದೆ ರಸ್ತೆಗೆ ಸುರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಸಾಂಕ್ರಾಮಿಕ ರೋಗಗಳಿಗೆ ರೈತರ ಬೆಳೆಗಳು ನಾಶವಾಗುತ್ತಿವೆ ಎಂದರು. ನಷ್ಟದ ನಡುವೆಯೇ ಕೃಷಿಯನ್ನೇ ಅವಲಂಬಿತರಾದ ರೈತರಿಗೆ ಇದೀಗ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಪಂಪ್ಸೆಟ್ಗಳಿಗೆ ಪ್ರೀಪೇಯ್ಡ್ ಮೀಟರ್ ಅಳವಡಿಸುವ ಮಸೂದೆಯು ಕೃಷಿ ಕ್ಷೇತ್ರದ ಮರಣ ಶಾಸನವಾಗಲಿದೆ. ವಿದ್ಯುತ್ ಖಾಸಗೀಕರಣವಾದರೆ ಬಡ ರೈತರು, ಕೂಲಿ ಕಾರ್ಮಿಕರಿಗೆ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಕೃಷಿ ಪಂಪ್ಸೆಟ್, ಬೀದಿ ದೀಪ, ನೀರು ಸರಬರಾಜಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ನಿಲ್ಲಲಿದೆ. ಅದರ ಪರಿಣಾಮ ಏನು ಅಂತಂದ್ರೆ, ಇವತ್ತು ವಿದ್ಯುತ್ ಖಾಸಗೀಕರಣ ಮತ್ತು ರೈತರಿಗೆ ಕೊಡ್ತಕ್ಕಂಥ ಪಂಪ್ಸೆಟ್ ಅನ್ನ ಮೀಟರ್ ಅಳವಡಿಕೆ ಮಾಡ್ತಕ್ಕಂಥ ಒಂದು ವಿಚಾರ. ಇಡೀ ದೇಶ ಕೊರೋನಾ ಬಂದು ಇವತ್ತು ಆರ್ಥಿಕವಾಗಿ ಇಳಿಮುಖವನ್ನು ಕಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ರೈತರು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಇವತ್ತು ಅರ್ಧ ಕುಪ್ಪೋಗಿದ್ದಾರೆ ನಮ್ಮ ರೈತರು ಇವತ್ತು. ಅದ್ರ ಜೊತೆಯಲ್ಲಿ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಇಡೀ ಮೀಟರ್ನ ಅಳವಡಿಕೆ ಮಾಡ್ತೀವಿ ಅಂತಂದರೆ ಸಂಪಾದನೆ ಎಲ್ಲಿಂದ ಬರಬೇಕು? ರೈತರು ಬೆಳೀತಕ್ಕಂತಹ ಬೆಲೆಗಳಿಗೆ ನಿಗದಿತವಾದಂತಹ ಒಂದು ಬೆಲೆ ಇಲ್ಲ. ಒಂದು ಇನ್ನೊಂದೇನಪ್ಪ ಅಂತಂದ್ರೆ, ಬೆಲೆ ಹಾನಿಯಾಗಿ ಇವತ್ತು ಮಳೆಯಿಂದಾಗಿ ಹಾನಿಯಾಗಿರ್ತಕ್ಕಂತಹ ಒಂದು ಪರಿಹಾರ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಅದ್ರ ಜೊತೆಲಿ ಏನ್ ಕೇಳ್ತಿದ್ದಾರೆ, ಪಂಪ್ ಸೆಟ್ಗಳನ್ನ ಮೀಟರ್ ಅಳವಡಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೀಟರ್ ಅಳವಡಿಕೆ ಮಾಡಿದ್ರೆ ಸಂಪಾದನೆ ಇಲ್ಲ ಅಂತಂದಾಗ ಬೆಳೆದಿರ್ತಕ್ಕಂತಹ ಬೆಲೆನೂ ಕೈಗೆ ಬರ್ತಾ ಇಲ್ಲ, ಅದಕ್ಕೆ ಸೂಕ್ತವಾದಂತಹ ಒಂದು ಹಣವನ್ನ ಸರ್ಕಾರ ನಿಗದಿ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆ ರೈತ ಬದುಕ್ತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದೇನು, ಒಂದ್ ಕಡೆ ರಾಜಕೀಯವಾಗಿ ಅವರವರ ಒಳ ಜಗಳಗಳ ಮಧ್ಯದಲ್ಲಿ ರೈತರನ್ನ ಸಿಕ್ಕಾಕ್ಸಿ ರೈತರಿಗೆ ಇವತ್ತು ಮೋಸ ಮಾಡಿ ಇವತ್ತು ಬೀದಿಗಿಳಿಸ್ತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳು ಕೂಡ ಇವತ್ತು ಮಾಡ್ತಾರೆ. ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇವತ್ತು ರೈತರನ್ನ ಕತ್ತರಿಸಿರ್ತಕ್ಕಂಥ ಕೆಲಸ ಮಾಡಕ್ ಹೊರಟಿದೆ. ಬಂಗಾರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಅನ್ನು ಉಚಿತವಾಗಿ ನೀಡಬೇಕು ಅಂತೇಳಿ ಪಂಪ್ಸೆಟ್ಗಳಿಗೆ ಮಾಡಿದ್ರು ಕಾನೂನು. ಆ ಕಾನೂನು ವಿರೋಧವಾಗಿ ಇವತ್ತು ಮೀಟರ್ ಅಳವಡಿಸುವ ಕಾರ್ಯಕ್ರಮ ಮಾಡಕ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಹಾಗೂ ಖಾಸಗೀಕರಣ ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಕೂಡಲೇ ತಡಿಬೇಕು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ನಮ್ಮ ತಹಸೀಲ್ದಾರ್ ಮುಖಾಂತರವಾಗಿ ನಾವು ಅರ್ಜಿಯನ್ನು ಕೊಡಕ್ ಬಂದಿದ್ರಿ. ಅದೇ ರೀತಿ ನಮ್ಮ ರೈತರು ಅಷ್ಟೇ, ಯಾರೇ ಆಗಲಿ ಮೀಟರ್ ಅಳವಡಿಸುವುದಾಗ್ಲಿ, ಕೆಇಬಿ ಅವರು ಬರೋದಾಗ್ಲಿ, ಈ ತರ ಮಾಡಿದ್ರೆ ಮೀಟರ್ಗಳನ್ನ ಈ ಕೂಡಲೇ ಕಿತ್ತ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಮೂಲಕ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿಕೆ ಮುನಿಕೆಂಪಣ್ಣ, ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ನಾಗೇಶ್, ಮಂಜುನಾಥ್, ನಾರಾಯಣ ಸ್ವಾಮಿ, ಗೋಪಾಲಕೃಷ್ಣ, ನವೀನ್, ಬೈರೇಗೌಡ, ಮುನಿರಾಜು ಹಾಜರಿದ್ದರು.
ಜಗದೀಶ್ ಬಾಬು, ಅಮೋಘ ಟಿವಿ, ಶಿಡ್ಲಘಟ್ಟ. ಅಕ್ರಮ ಕಲ್ಲು ಗಣಿಗಾರಿಕೆ ತಡೆಯುವ ಹಾಗೂ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಲಿತ ಸಂಘಗಳ ಸಮನ್ವಯ ಸಮಿತಿಯ ವೇಮಗಲ್ ಹೋಬಳಿಯ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಪುರಹಳ್ಳಿ ಜಿ ಯಲ್ಲಪ್ಪ ಮಾತನಾಡಿ, ತಾಲೂಕಿನ ವೇಮಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಥೇಚ್ಛವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ, ಮರಳು ದಂಧೆ ನಿರಂತರವಾಗಿ ನಡೆಯುತ್ತಿದೆ. ಇದರಿಂದ ಕೋಟ್ಯಾಂತರ ರೂಪಾಯಿಗಳ ರಾಜಧನ ಸೋರಿಕೆಯಾಗಿ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ಬಂಡೆಗಳನ್ನು ಸ್ಫೋಟಿಸಲು ಅಕ್ರಮವಾಗಿ ಸ್ಫೋಟಕಗಳ ಸಂಗ್ರಹಣೆ ಮಾಡಿರುವುದರಿಂದ ಪ್ರಾಣಾಪಾಯ ಹಾಗೂ ಮನೆಗಳಿಗೆ ಹಾನಿ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವೇಮಗಲ್ ಹೋಬಳಿ ಶಾಖೆಯಿಂದ ಇವತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ಮನವಿ ಸ್ಪಂದಿಸಿ ನಾನು ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಏನು ವೇಮಗಲ್ ಸುತ್ತಮುತ್ತಲಿನ ಅಕ್ರಮ ಕಲ್ಲುಗಣಿಕೆ ಆರ್ಕೆಯಾಗಿರ್ಬೋದು ಅಥವಾ ದಲಿತರ ವಿವಿಧ ಬೇಡಿಕೆಗಳು, ಸುಮಾರು ಬೇಡಿಕೆಗಳಿದೆ. ಇವತ್ತು ಎಷ್ಟೇ ನಾವು ಮನವಿಗಳು ಕೊಟ್ಟರೂ ಇವಾಗ ಮೆಮೊರಂಡಮ್ ತಗೊಂತಾರೆ, ಮತ್ತೆ ಏನು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಇವತ್ತು COVID-19 ಇರೋದರಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಪಕ್ಷದಲ್ಲಿ ನಾವು ನಮ್ಮ ಸಮನ್ವಯ ಸಮಿತಿಯಿಂದ ಇಡೀ ಜಿಲ್ಲಾದ್ಯಂತ ಎಲ್ಲ ಕಡೆಯೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು ಜನರನ್ನು ಸೇರಿಸಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ, ಏನಿವತ್ತು ನಮ್ಮನ್ನು ದಿಕ್ತ ಕೆಲವರು ವೇಮಗಲ್ ಭಾಗದಲ್ಲಿ ಕೆಲವರು ದಿಕ್ ತಪ್ಪಿಸಿದ್ರು ಪೊಲೀಸ್ ಇಲಾಖೆಗೆ. ನಾವು ಪೊಲೀಸ್ ಇಲಾಖೆ ವಿರುದ್ಧ ಯಾವತ್ತೂ ದಂಡಿ ಹಾಕಿಲ್ಲ. ನಾವು ಆಗ್ತಾ ಇರೋದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಡಳಿತ ವಿರುದ್ಧ ನಾವು ದಂಡಿ ಮಾಡ್ತಾ ಇದ್ದೀವಿ. ಇವತ್ತು ಕೆಲವರು ದಿಕ್ ತಪ್ಪಿಸಿದರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರೇ ಅನುಭವಿಸ್ತಾರೆ ಅಂತ ಹೇಳ್ತಾ ಇವತ್ತು ನಮ್ಮ ಬೇಡಿಕೆಗಳು ಈಡೇರಿಸ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಮಾತಾಡ್ತೀವಿ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಲ್ಕೆರೆ ವಿಜಯಕುಮಾರ್ ಮಾತನಾಡಿ, ವೇಮಗಲ್ ಹೋಬಳಿ ಮೇಡಿಹಾಳ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಸರ್ಕಾರದಿಂದ 1 ಎಕರೆ ಜಮೀನು ಮಂಜೂರು ಪಡೆದು ಅಕ್ರಮವಾಗಿ ಸರ್ಕಾರದ 3 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಪ್ರಶಾಂತ್ ಜಲ್ಲಿಕ್ರಷರ್ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಿ ಪರವಾನಗಿ ರದ್ದುಪಡಿಸಿ ಒತ್ತುವರಿ ಮಾಡಿಕೊಂಡಿರುವ ಜಮೀನು ಸರ್ಕಾರದ ವಶಕ್ಕೆ ಪಡೆಯಬೇಕು ಎಂದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಖಜಾಂಚಿ ವೇಮಗಲ್ ಬಿ ನಾಗರಾಜು, ಸಂಘಟನಾ ಕಾರ್ಯದರ್ಶಿಗಳಾದ ಕಲ್ವಾ ಮಂಜಲಿ, ವೆಂಕಟೇಶ್, ಕರೇನಹಳ್ಳಿ ಮುನಿರಾಜು, ಮುಖಂಡರಾದ ಬೆಳ್ಳೂರು ನರಸಿಂಹ, ವಿಜಯಕುಮಾರ್ ಇತರರು ಭಾಗವಹಿಸಿದರು. ಎಸ್ ಲಕ್ಷ್ಮೀಪತಿ, ಅಮೋಘ ಟಿವಿ, ಕೋಲಾರ. ಇನ್ನು ಸಾಹಿತಿ ಬಿಳಿಗೆರೆ ಕೃಷ್ಣಮೂರ್ತಿಯವರ ಚೂಮಂತ್ರಯ್ಯನ ಕಥೆಗಳು ಪುಸ್ತಕದ ಬೆನ್ನುಡಿಯನ್ನು ಪತ್ರಕರ್ತ ನಾಗೇಶ್ ಹೆಗಡೆಯವರು, ಇಂಥದ್ದೊಂದು ಪುಸ್ತಕವನ್ನು ನಾನು ಇದುವರೆಗೂ ಓದೇ ಇರಲಿಲ್ಲ ಹೀಗೆಂದು ಬರೆದಿದ್ದಾರೆ. ಇದನ್ನು ಓದಿದ ಮೇಲೆ ನನಗನ್ಸಿದ್ದು ನಾನು ಕೂಡ ಇಂಥದ್ದೊಂದು ಪುಸ್ತಕವನ್ನು ಓದಿರಲಿಲ್ಲವೆಂದು. ಅಷ್ಟರ ಮಟ್ಟಿಗೆ ಲೇಖಕರು ಪುಸ್ತಕದಲ್ಲಿ ಕೃಷಿ ಲೋಕದ ವಾಸ್ತವವನ್ನು ಕಥೆಗಳ ಮೂಲಕ ರಸವತ್ತಾಗಿ ಹೇಳಿದ್ದಾರೆ ಹೀಗೆಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಳಿಯಾರು ಕೆಂಕೆರೆ BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ನಡೆದ ಪ್ರಖ್ಯಾತ ಪ್ರಕಾಶನ ಸಂಸ್ಥೆಯ ಬೆಂಗಳೂರಿನ ಬಹುರೂಪಿ ಪ್ರಕಾಶನದಿಂದ ಸಾಹಿತಿ ಬಿಳಗೆರೆ ಕೃಷ್ಣಮೂರ್ತಿರವರ ಚೂಮಂತ್ರಯ್ಯನ ಕಥೆಗಳು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಚೂಮಂತ್ರಯ್ಯನ ಕಥೆಗಳು ಪುಸ್ತಕದ ಒಳಗಿರುವ ವಿಚಾರ ಮತ್ತು ನೋಟಗಳು ಓದುಗರಲ್ಲಿ ಆತ್ಮವಿಶ್ವಾಸವನ್ನು ಕೊಡುತ್ತದೆ, ಓದುಗರಲ್ಲಿ ಬದುಕಿನ ಹೊಸ ಬೆಳಕನ್ನು ಕೊಡುತ್ತದೆ. ಬಹುಮುಖ್ಯವಾಗಿ ಮೊಬೈಲ್ನಲ್ಲಿ ಕಳೆದು ಹೋಗಿರುವ ಹದಿಹರೆಯದವರ ಕೈಗೆ ಇಂತಹ ಪುಸ್ತಕಗಳನ್ನು ಕೊಡಬೇಕು ಅನ್ನುವ ಮಟ್ಟಿಗೆ ಇಷ್ಟವಾಗುತ್ತದೆ. ಒಂದು ಕಡೆ ವಿಜ್ಞಾನದ ಆಗಿದೆ, ಎರಡೂ ಇದ್ದಾಗಲೇ ಅವನಿಗೆ ವೈಜ್ಞಾನಿಕವಾಗಿ ಗೊತ್ತು ನಾನೇನು ಮಾಡ್ತೀನಿ ಅಂತ.
ಆದರೆ ಕಲೆಯ ಮೂಲಕ ಹಾದಿ ಮಾಡಿದ ಹೆಂಗಿದೆ ಎಂದು ನಾವು ಒಂದು ವೈಜ್ಞಾನಿಕವಾದ ಹಾದಿಗೆ ಹೋಗುವಾಗ ಎದುರಾಗುವ ತೊಂದರೆಗಳು ವೈಜ್ಞಾನಿಕತೆ ಏನಾಗುತ್ತದೆ ಯಾವುದೋ ಕ್ರೀಡೆ ಮಾಡಿದರೆ ಅದಕ್ಕೆ ಕ್ರಿಮಿನಾಶವನ್ನು ಹೊಡೆದು ಸಾಧಿಸುವ ಲೇಖಕ ಬೆಳಗುಲಿ ಶಶಿಭೂಷಣ್ ಅವರು ಮಾತನಾಡಿ ಚೂಮಂತ್ರಯ್ಯನ ಕಥೆಗಳು ಪುಸ್ತಕದಲ್ಲಿರುವ ಅಷ್ಟು ಕಥೆಗಳು ಕೃಷಿ ಚಿಂತಕ ಶಿವನಂಜಯ್ಯ ಬಾಳೆಕಾಯಿ ಹಾಗೂ ಕವಿ ಬಿಳಗೆರೆ ಕೃಷ್ಣಮೂರ್ತಿರವರ ಸುತ್ತ ಎಣೆದಿದೆ. ಅವರು ಹೇಳಿದ ಮಾತುಗಳೇ ಕಥೆಗಳಾಗಿ ರೂಪುಗೊಂಡಿವೆ ಎಂದರು. ಜಾಸ್ತಿ ದುರ್ಭಿಕ್ಷವಾಗಿದೆ ಅಂತಂದ್ರೆ ಯಾಕೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರಗಳೇನು ಅನ್ನೋದಕ್ಕೆ ಈ ಪುಸ್ತಕ ಸಂಪೂರ್ಣವಾದ ಉತ್ತರವನ್ನು ಕೊಡುತ್ತೆ. ಹಾಗಾಗಿ ಈ ಪುಸ್ತಕವನ್ನ ಯಾರು ಕೃಷಿ ಮಾಡ್ತಾ ಇದ್ದಾರೆ, ಕೃಷಿ ಪ್ರೇಮಿಗಳು ಓದ್ತೀವಿ ಸಂತೋಷ, ಆದ್ರೆ ನಿಜವಾಗಿ ಯಾರು ಕೃಷಿಗಳನ್ನು ಮಾಡ್ತಾ ಇದ್ದಾರೆ, ತೊಡಗಿಸ್ಕೊಂಡಿದ್ದಾರೆ ಭೂಮಿ ಜೊತೆ, ಮೊದಲಿಗೆ ಸಾವಯವ ಸಂಬಂಧ ಇಟ್ಕೊಂಡಿದ್ದಾರೆ, ಅವ್ರು ಈ ಪುಸ್ತಕವನ್ನು ಖಂಡಿತ ಓದಬೇಕು, ಇಲ್ಲಿರುವಂತಹ ತತ್ವಗಳನ್ನ ಅಳವಡಿಸಿಕೊಳ್ಬಹುದು. ಅನ್ವೇಷಣೆ ಸಂಪಾದಕ ಅರ್ಜಿಹಳ್ಳಿ ನಾಗರಾಜು ಮಾತನಾಡಿ, ಚೂಮಂತ್ರಯ್ಯನ ಕಥೆಗಳು ಪುಸ್ತಕದ ವಿನ್ಯಾಸ ಅದ್ಭುತವಾಗಿದ್ದು ಉತ್ತಮ ಪುಸ್ತಕದ ವಿನ್ಯಾಸ ಪ್ರಶಸ್ತಿಗೆ ಈ ಪುಸ್ತಕ ಬರಬೇಕಿದೆ. ಪುಸ್ತಕಗಳು ನಮ್ಮ ಬದುಕನ್ನ ಸಂಸ್ಕೃತಿಯನ್ನ ಬೆಳೆಸುತ್ತದೆ. ಅದರಂತೆ ಚೂಮಂತ್ರಯ್ಯನ ಕಥೆಗಳನ್ನು ಓದಿದ ನನಗೆ ಮತ್ತೆ ನನ್ನ ಹಳ್ಳಿಗೆ ಹೋಗಬೇಕೆನಿಸಿತು ಎಂದರು. ಉತ್ತಮ ವಿನ್ಯಾಸಕ್ಕೆ ಪ್ರಶಸ್ತಿ ಕೊಡುವಂತ ಒಂದು ಸಂದರ್ಭವನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಗೆಳೆಯ ಕೃಷ್ಣಮೂರ್ತಿ ಬಿಳಗೇರಿ ಹಿಂದಿನ ತನ್ನ ಪುಸ್ತಕಕ್ಕೆ ಅತ್ಯುತ್ತಮ ವಿನ್ಯಾಸ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಫೋನ್ ಮಾಡ್ತಾ ಹೇಳ್ತಾ ಇದ್ದೆ, ತುಂಬಾ ಗೊತ್ತಾಗಿದೆ ಪುಸ್ತಕ, ತುಂಬಾ ಖುಷಿಯಾಗುತ್ತೆ ಕಣ, ಇದಕ್ಕೂ ಒಂದು ಪುಸ್ತಕ ವಿನ್ಯಾಸದ ಪ್ರಶಸ್ತಿ ಬರಬೇಕು ಅಂತ. ನಾನು ಪುಸ್ತಕ ಪ್ರಾಧಿಕಾರದ ಸದಸ್ಯನಾಗಿದ್ದು ಅವನು ಹೀಗೆ ಯಾವ ರೀತಿ ನೇಮಕಗಳನ್ನು ಮಾಡ್ತಾ ನನಗೆ ಗೊತ್ತಿಲ್ಲ. ನಾವಿದ್ದಾಗ ಬಹಳ ಕರಾರವಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಇದು ಅತ್ಯುತ್ತಮ ವಿನ್ಯಾಸ ಅಂತ ನಾವು ಮಾಡ್ತಾ ಇದ್ದೀವಿ. ಸಮಾರಂಭದಲ್ಲಿ ಕೃಷಿ ಚಿಂತಕ ಶಿವನಂಜಯ್ಯ ಬಾಳೆಕಾಯಿ, ಪುಸ್ತಕದ ಲೇಖಕ ಬಿಳಗೆರೆ ಕೃಷ್ಣಮೂರ್ತಿ, ಪ್ರಾಚಾರ್ಯ ಕೃಷ್ಣಮೂರ್ತಿ, ಕಥೆಗಾರ ಗಂಗಾಧಾರಯ್ಯ ಮತ್ತಿತರರು ಹಾಜರಿದ್ದರು. ಕಿರಣ್, ಅಮುಕ್ ಟಿವಿ, ಹುಳಿಯಾರು. ಕಳೆದ 8-10 ತಿಂಗಳಿಂದ ಗರಬಡಿದಂತೆ ತೆಪ್ಪಗಿದ್ದ ಜಿಲ್ಲಾ ಗೃಹ ರಕ್ಷ ದಳಕ್ಕೆ ಇಂದಿನಿಂದ ಚುರುಕುಗೊಂಡಿದೆ. ಹೊಸದಾಗಿ ಸಮಾದೇಷ್ಟರಾಗಿ ನೇಮಕಗೊಂಡಿರುವಂತಹ ವಕೀಲ್ ಸುರೇಶ್ ಬಾಬು ನಿನ್ನೆ ಅಧಿಕಾರವನ್ನು ಸ್ವೀಕರಿಸಿದ್ದು, ಇಂದು ಎಲ್ಲ ತಾಲೂಕು ಯೂನಿಟ್ ಹೆಡ್ಗಳ ಸಭೆಯನ್ನು ಕರೆದು ಅವರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಮ್ಮಲ್ಲಿ 650 ಗೃಹ ರಕ್ಷಕರಿದ್ದಾರೆ, ಅದರಲ್ಲಿ 200 ಜನರಿಗೆ ಮಾತ್ರ ರೊಟೇಷನ್ ಆಗ್ತಿದೆ, ಆದರೆ ಸಂಬಳ ತಾರತಮ್ಯ ಇರುವುದು ನಿಜ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ದಿನಂಪ್ರತಿ 720 ರೂಪಾಯಿಗಳು ನೀಡುವ ಆದೇಶ ಜಾರಿಯಾಗಿದೆ. ಅದರ ಪ್ರಕಾರ ಸಂಬಳ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಎಲ್ಲ ತಾಲೂಕುಗಳಲ್ಲಿ ಘಟಕಾಧಿಕಾರಿಗಳೆಲ್ಲ ಇದಕ್ಕೆ ಕೆಲಸ ಮಾಡ್ತಿದ್ದಾರೆ. ಮೊದಲ ರೀತಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಮತ್ತು ಈಗ ಏನೇನು ಸಮಸ್ಯೆಗಳಿದೆ ಎಲ್ಲ ನನಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಸರಿ ಮಾಡ್ತೀವಿ. ಜೊತೆಗೆ ಆ ರೀತಿ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ, ಇನ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ವಿಕಾಲ್ ಅಮೌಂಟ್ ಕೊಡಬೇಕು ಅಂತ. ಮೊದಲು ಕೆಲವರಿಗೆ 380 ರೂಪಾಯಿ, 400 ರೂಪಾಯಿ ಈ ಥರ ಕೊಡ್ತಿದ್ರು, ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೆ ವಿಕಾಲ್ ಸ್ಯಾಲ್ರಿ ಮಾಡಿದೆ. ಆ ರೀತಿ ವಿಕಾಲ್ ಸ್ಯಾಲ್ರಿ ಯಾವತ್ತು ಬರಲಿಲ್ಲ, ಈ ಥರ ಎಲ್ಲ ಸಮಸ್ಯೆಗಳು ಹುಟ್ಟಾಕೋ ಅದೇ ಕಾರಣ ಇದ್ದಿದ್ದು. ಈಗ ವಿಕಾಲ್ ಸ್ಯಾಲ್ರಿ ಕೊಟ್ಟರೆ ಎಲ್ಲಿ ಬೇಕಾದರೂ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೇಕಾದ್ರೆ ಕೆಲಸ ಮಾಡ್ತಾರೆ, ಒತ್ತಡ ಹಾಕಲ್ಲ, ನಾನು ಹೋಗಲ್ಲ ಅಂತ ಹೇಳೋದು ಇಲ್ಲ. ಸೊ ಈ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಎಲ್ಲರಿಗೂ ವಿಕಲ್ ಸ್ಯಾಲ್ರಿ ಬರುತ್ತೆ. ಇನ್ನು ಈಗ ಎಲ್ಲ ಅನುಮೋದನೆ ಮಾಡಿದಾರೆಲ್ಲ, ಅದೆಲ್ಲ ಪ್ರೋಸೆಸ್ ಆಗ್ತಿದೆ. ಆಮೇಲೆ ಯಾವುದೇ ರೀತಿ ತೊಂದರೆ 100% ಆಗಲ್ಲ ಸರ್. ಎಲ್ಲ ತಾಲೂಕು ಯೂನಿಟ್ ಹೆಡ್ಗಳು ಇದ್ದಾರೆ ಸರ್, ಎಲ್ಲ ಆಕ್ಟಿವ್ ಆಗಿದ್ದಾರೆ ಅಥವಾ ಅವ್ರನ್ನ ಬದಲಾಯಿಸ್ತೀರಾ ಸರ್? ಎಲ್ಲ ಪರಿಶೀಲನೆ ಮಾಡ್ತಿದ್ದೀವಿ ಈಗಾಗಲೇ. ಒಂದು ಕೆಲವರೆಲ್ಲ ಬಂದು ಭೇಟಿ ಆಗಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದೀವಿ. ಯಾವುದೇ ರೀತಿ ಲೋಪದೋಷಗಳಿದ್ದರೆ ಬದಲಾವಣೆ ಅಂತ 100% ಮಾಡ್ತೀವಿ. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಜಿಲ್ಲಾ ಕಮಾಂಡೆಂಟ್ ಸುರೇಶ್ ಬಾಬುರನ್ನು PLD ಬ್ಯಾಂಕ್ ಅಧ್ಯಕ್ಷ ನಾಗೇಶ್, ತಾಲೂಕು ಯೂನಿಟ್ ಅಧಿಕಾರಿಗಳು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಡಯಾಲಿಸಿಸ್ ಕಾಯಿಲೆಯಿಂದ ಅಪಾರ ಜನ ಪ್ರಾಣ ಕಳೆದುಕೊಂಡಿದ್ದರು. ಆದರೆ ಇದಕ್ಕೆ ನಾಂದಿ ಹಾಡಲು ಲಯನ್ಸ್ ಕ್ಲಬ್ ಡಯಾಲಿಸಿಸ್ ಆಸ್ಪತ್ರೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಶಾಸಕ JK ಕೃಷ್ಣಾರೆಡ್ಡಿ ತಿಳಿಸಿದರು. ತಾಲೂಕಿನ ಬೂರಮಾಕಲಹಳ್ಳಿಯ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಆವರಣದಲ್ಲಿ ಸತ್ಯನಾರಾಯಣ ಡಯಾಲಿಸಿಸ್ ಆಸ್ಪತ್ರೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಲಯನ್ಸ್ ಕ್ಲಬ್ ಪ್ರಾರಂಭದಿಂದಲೂ ಜನಸೇವೆ ಮಾಡುತ್ತಿದ್ದು, ಇದೀಗ ಡಯಾಲಿಸಿಸ್ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿರುವುದು ತಾಲೂಕಿನ ಜನತೆಗೆ ತುಂಬಾ ಅನುಕೂಲವಾಗಲಿದೆ ಎಂದರು. ನಮ್ಮನ್ನ ಅಗಲಿ ಅವರು 2.5 ವರ್ಷ ಆಗಿರ್ಬೋದು, ಆ 2.5 ವರ್ಷದಲ್ಲಿ ಕೂಡ ಇವತ್ತು ಕೂಡ ಅವರ ಹೆಸರಲ್ಲಿ ಇಂಥ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ
ಇವತ್ತು ಅವರಿಲ್ಲ, ಅವರ ಹೆಸರಲ್ಲಿ ಅವರ ಸವಿ ನೆನಪಿನಲ್ಲಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮತ್ತು ಇವತ್ತು ಕೂಡ ಅವರ ಶ್ರೀಮತಿ ಅವರು 1 ಲಕ್ಷ ರೂಪಾಯಿ ಇವತ್ತು ಕೊಟ್ಟಿದ್ದಾರೆ ಅಂತ, ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವರು ನಿಜವಾಗ್ಲೂ ಕೂಡ ಬದುಕಿದ್ದಾಗ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಅವ್ರು ಇಲ್ಲ ಅಂದ್ರೂ ಕೂಡ ಅವರ ಹೆಸರಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಮರೆಯಕ್ಕಾಗುದಿಲ್ಲ. ಅವರನ್ನ ಸ್ಮರಿಸಬೇಕು, ಅವರ ಆತ್ಮಕ್ಕೆ ಒಳ್ಳೆ ಶಾಂತಿ ಕೊಡಲಿ, ಅವರ ಹೆಸರಲ್ಲಿ ಇನ್ನೊಂದು ಅನೇಕ ಕಾರ್ಯಕ್ರಮಗಳು ನಡೆಯಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಶಾಸಕನಾಗಿ ಈ ನನ್ನ ಕ್ಷೇತ್ರದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯ ಇವತ್ತು ನಡೀತಾ ಇರೋದ್ರಿಂದ ನಾನು ಕೂಡ ಶಾಸಕರ ಅನುದಾನದಿಂದ ನಾನು ರಾಮಚಂದ್ರಪ್ಪ ಅವರಿಗೆ ಹಿಂದೆ ಹೇಳಿದ್ದೆ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಬೆಳಗ್ಗೆ ಇದು ಮೆಜರ್ಮೆಂಟ್ ಎಷ್ಟು ಹೇಳಿದಾಗ ಅವರು 50-80 ಅಂತ ಹೇಳೋದು ಅನಿಸುತ್ತೆ. ಹಾಗಾಗಿ ನಾನು ಇಲ್ಲಿ ಬಂದ ನಂತರ ನಿರ್ಧಾರ ಮಾಡಿದ್ದೇನೆ 5 ಲಕ್ಷ ಅಲ್ಲ 10 ಲಕ್ಷ ರೂಪಾಯಿ ಇದು ಕಾರ್ಯ ಕಾಮಗಾರಿ ಶೀಘ್ರವಾಗಿ ಮುಗಿಲಿ ಅಂತ ನಾನು ಪ್ರಾರ್ಥಿಸ್ತಾ ಆ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ರಾಮಚಂದ್ರಪ್ಪನವರು ಈ ಯಾಕಂದ್ರೆ ಹಿಂದೆ ರಾಮಚಂದ್ರಪ್ಪನವರು ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ರು ಲಯನ್ಸ್ಗಳನ್ನು. ಈಗ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನಮ್ಮ ಹೆಂಗೆ ಡೈನಾಮಿಕ್ ಶರತ್ ಅವರು ಮತ್ತು ಶಿವಕುಮಾರ್ ಅವರು ಮತ್ತು ವಿಕಾಸ್ ಅವರು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಬಹಳ, ಆದರೆ ಇನ್ನೂ ಸ್ವಲ್ಪ ಸ್ಪೀಡ್ ಫಾಸ್ಟ್ ಎಲ್ಲ ಥರನೂ ಇರುತ್ತೆ. ಆದರೆ ನಾನು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರ್ತೇನೆ, ಅದು ಏನೇ ಬಂದರೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರ್ತೇನೆ, ಇಂಥ ಒಳ್ಳೆ ಕೆಲಸಗಳಲ್ಲಿ ಹೆಂಗತೆಯಲ್ಲಿ ಭಾಗಿಯಾಗುತ್ತೇನೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಆಕಸ್ಮಿಕ ಘಟನೆಯಿಂದ ಅವರು ನಮ್ಮೆಲ್ಲ ಅಲ್ಲಿ ಹೋಗಿದ್ದಾರೆ. ಆದರೆ ಅವರು ಮಾಡಿರುವ ಸಂಕಲ್ಪ ಮಾತ್ರ ನಾವು ಇದನ್ನು ಹೇಗಾದರೂ ಮಾಡಿ ಇದನ್ನು ಸಾಧನೆ ಮಾಡಬೇಕು, ಈ ಡಯಾಲಿಸಿಸ್ ಸೆಂಟರ್ನ ಒಂದು ತಂದ್ರೆ ನಮ್ಮೆಲ್ಲ ಒಂದು ಚಿಂತಾಮಣಿಯ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲ ಸಂಕಲ್ಪ ಮಾಡಿ ಲೈನ್ಸ್ ಕ್ಲಬ್ನಿಂದ ಇವತ್ತು ಡಯಾಲಿಸಿಸ್ ಸೆಂಟರ್ಗೆ ನಾವು ಚಾಲನೆ ನೀಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಇದು ಒಂದು ಬೃಹತ್ ಪ್ರಾಜೆಕ್ಟ್, ಇದೊಂದು ದೊಡ್ಡ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ಗೆ ನಾವು ಉಗ್ರ ಕೈಯಿಂದಾನೇ ಎಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಒಂದು ಕೊಡುಗೆ ಎಲ್ಲ ಸೇರ್ಕೊಂಡ್ರೆ ಈ ಒಂದು ಡಯಾಲಿಸಿಸ್ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಓ, ಈ ವಿಚಾರವಾಗಿ ನಾನು ನಮ್ಮ ಲಯನ್ಸ್ ಕ್ಲಬ್ ಪರವಾಗಿ ನಮ್ಮ ಪ್ರಿಯ ಶಾಸಕರಾದ ಕೃಷ್ಣಾರೆಡ್ಡಿ ಅಣ್ಣವರಿಗೆ ಒಂದು ವಿನಂತಿ ಏನಂದ್ರೆ ನಿಮ್ಮ ಮಾರಲ್ ಸಪೋರ್ಟ್ ಹಾಗೂ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸ್ಯಾಂಕ್ಷನ್ಸ್ ಗ್ರಾಂಟ್ಸ್ ಆದ್ರೆ ನಮಗೆ ಮಾಡ್ಕೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ. ಈ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಶರತ್, ವಿಕಾಸ್, ಭೂಸಾ, ರಾಜೇಶ್, ಬದ್ರಿ, ಸುರೇಂದ್ರ, ರವೀಂದ್ರ, ಗ್ರಾಮ ಪಂಚಾಯತಿ ಸದಸ್ಯರಾದ ರತ್ನಮ್ಮ, ಎಂ ವಿ ರಾಮಪ್ಪ, ಗಿಡ್ಡಪ್ಪ, ಜಿತೇಂದ್ರ, ದಶರಥ್ ಮತ್ತಿತರರು ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮೂಗ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಕೃಷಿ ಮಹಾವಿದ್ಯಾನಿಲಯ GKVK ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಿಮ ವರ್ಷದ BSc ಕೃಷಿ ವಿದ್ಯಾರ್ಥಿಗಳಿಗೆ 3 ತಿಂಗಳ ಕಾಲ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. 3 ತಿಂಗಳ ಕಾಲ BSc ಕೃಷಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕೃಷಿಗಳ ವೀಕ್ಷಣೆ, ಕೃಷಿಯ ಮಾಹಿತಿ, ರೈತರಿಗೆ ಬೆಳೆಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಶಿಬಿರವನ್ನು ಕೃಷಿ ಮಹಾವಿದ್ಯಾನಿಲಯ GKVK ವಿದ್ಯಾರ್ಥಿಗಳು ತಾಲೂಕಿನ ಮರಳುಕುಂಟೆಗೆ ಆಗಮಿಸಿದರು. ಅವರಿಗೆ ರೈತರು ಬೆಳೆಯುವ ಸಾವಯವ ಬೆಳೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಈ ಭಾಗದ ಮಣ್ಣಿಗೆ ರೈತರಿಗೆ ಉಪಯುಕ್ತವಾಗುವ ಬೆಳೆ ಬೆಳೆಯಲು ಮನವರಿಕೆ ಮಾಡುತ್ತಿದ್ದರು. ಊರಿನ ರೈತರು ಸಹ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಟ್ಟು ವಿದ್ಯಾರ್ಥಿಗಳು ಹೇಳಿದಂತಹ ವಿಷಯಗಳನ್ನು ಅನುಸರಿಸಿದರು. ಒಂದ್ಸಾರಿ ಕೋಲಾರದತ್ರ ಗೋಪಾಲ ಕೃಷ್ಣ ಈಗಿದ್ದಾರೆ, ಅವರು ಪಪ್ಪಾಯಿ ಸುಮಾರು 1-5 ಎಕರೆ ಆಗಿ ಅದ್ರ ನೋಡೋದಕ್ಕೆ ಕೋಲಾರಕ್ಕೆ ಹೋಗಿ ಯಾರು ರೈತ ಚೆನ್ನಾಗಿ ಬೆಳೀತಾ ಇದ್ದಾನೆ ಅದೋಗಿ ನಾವು ಅನುಭವವನ್ನು ತೆಗೆದುಕೊಬೇಕಾಗಿ ಹೋಗಿ. ಈಗ ನಾವು ಇಲ್ಲಿ ಏನೇನು ಮಾಡ್ತಿದ್ದೀವಿ ಅಥವಾ ಏನೇನು ಮಾಡಬೇಕು ಅಂತ ಇದ್ದೀವಿ ಅದರ ಬಗ್ಗೆ ಎಲ್ಲ ಚಾರ್ಟ್ಸ್ನ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಇಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಮಾಹಿತಿ ಕೇಂದ್ರ ನಾವು. ಈ ಶಿಬಿರದಲ್ಲಿ 15 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಈ ಹಳ್ಳಿಯ ರೈತರಿಗೆ ಅನುಗುಣವಾಗಿ ಕೃಷಿಯ ಬಗ್ಗೆ ಊರಿನ ದೇವಸ್ಥಾನದಲ್ಲಿ ಸಂಬಂಧಪಟ್ಟ ಫಲಕಗಳನ್ನು ಅಳವಡಿಸಲಾಗಿದೆ ಮತ್ತು ವಾರಕ್ಕೊಮ್ಮೆ ಊರಿನ ವಿವಿಧ ಭಾಗಗಳಲ್ಲಿ ಸ್ವಚ್ಛತೆ ಕಾರ್ಯವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ವಿದ್ಯಾರ್ಥಿನಿ ವೈಷ್ಣವಿ ಹೇಳಿದರು. ಸೊ ನಾವೀಗ 3 ವರ್ಷ ವ್ಯಾಸಂಗ ಮಾಡ್ತಿದ್ದೇವೆ ಕಾಲೇಜಲ್ಲಿ, ಎಲ್ಲ ಬರೀ ಥಿಯರಿನೇ ನಾವು ಯಾವಾಗಲೂ ಯುನೋ ಬರೀ ಥಿಯರಿ ಟಾಪಿಕ್ಸೇ ಡೀಲ್ ಮಾಡ್ತಿದ್ವಿ.
ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನಮಗೆ ಆಗಿರಲಿಲ್ಲ, ಮತ್ತೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ನಮಗೆ. ಯಾಕಂದರೆ ಕೊರೋನಾ ಬಂದ ನಂತರ ನಮ್ಮ ಸೀನಿಯರ್ಸ್ ಏನು ಮಾಡಿದ್ರು ಅಂದರೆ ಅವರು ಈ ಪ್ರೋಗ್ರಾಮ್ನ ಆನ್ಲೈನ್ ಮೂಲಕ ಮಾಡಿದ್ದಾರೆ. ನಮಗೆ ಆಫ್ಲೈನ್ ಮೂಲಕ ಸಿಕ್ಕಿರೋದು ನಮ್ಮ ಅದೃಷ್ಟನೇ. ಇಲ್ಲಿ ನಾವು ರೈತರೊಂದಿಗೆ ಮಾತಾಡೋದಾಗಿರ್ಬೋದು, ಅವರ ತೋಟಗಳಿಗೆ ವಿಸಿಟ್ಸ್ ಕೊಡೋದಾಗಿರ್ಬೋದು, ಅವ್ರು ಏನು ಬೆಳೀತಿದ್ದಾರೆ, ಏನು ಬೆಳೆ ಹಾಕಿದ್ದಾರೆ, ಅದರದ್ದು ಪ್ರಾಬ್ಲಮ್ಸ್ ಏನು, ಅವ್ರು ಅದಕ್ಕೆ ಏನು ಪ್ರಿಕಾಷನರಿ ಮೆಷರ್ಸ್ ತಗೋತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ ನಮಗೆ. ಮತ್ತು ನಮಗೆ ಡೇಟಾ ಕಲೆಕ್ಷನ್ ಅಂತ ಒಂದು ಕೆಲಸ ಇದೆ ಇಲ್ಲಿ. ಅಂದರೆ ಅವ್ರದ್ದು ಮನೆಗಳಿಗೆ ಹೋಗಿ ಅವ್ರು ಏನು ಬೆಳೀತಿದ್ದಾರೆ, ಅವ್ರು ಎಷ್ಟು ಜನ ಇದ್ದಾರೆ ಅವ್ರ ಮನೆಯಲ್ಲಿ, ಅವರು ಬೆಳೆಯೋದನ್ನು ಅವ್ರು ಹೇಗೆ ಮಾರ್ಕೆಟ್ಗೆ ತಗೊಂಡು ಹೋಗ್ತಿದ್ದಾರೆ, ಫ್ರಮ್ ಕಲ್ಟಿವೇಷನ್ ಟು ಪ್ರೊಸೆಸಿಂಗ್, ಪ್ರತಿಯೊಂದು ಆಸ್ಪೆಕ್ಟ್ಸ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ರೈತರ ಹತ್ರ. ಆ ಎಕ್ಸ್ಪೋಷರ್ ನಮಗೆ ಕಾಲೇಜಲ್ಲಿ ನಾಲ್ಕು ಗೋಡೆ ಮಧ್ಯ ಅಂತೂ ನಿಜವಾಗ್ಲೂ ಸಿಗೋದಿಲ್ಲ. ಈ ಆಪರ್ಚುನಿಟಿ ನಮಗೆ ಬಂದಿರೋದು ನಿಜವಾಗ್ಲೂ ನಮಗೆ ಒಂದು ಒಳ್ಳೆ ಎಕ್ಸ್ಪೋಷರ್ ಸಿಗ್ತಾ ಇದೆ. ಮರಳುಕುಂಟೆಗೆ ಬಂದು ಒಂದು ವಾರ ಕಳೆದಿದೆ, ಆದರೆ ಇಲ್ಲಿ ನಮಗೆ ಯಾವುದೇ ತರಹದ ಕುಂದು ಕೊರತೆ ಇಲ್ಲದ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಈ ಗ್ರಾಮದ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣಮೂರ್ತಿರವರು ಪ್ರಾರಂಭದಿಂದಲೂ ಊಟದ ವ್ಯವಸ್ಥೆ, ಮಲಗಲು ಮನೆಯ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡಿಕೊಟ್ಟಿದ್ದಾರೆ. ನಾವು ಇಲ್ಲಿ ಬಂದು ಒಂದು ವಾರ ಆಗಿದೆ. ನಮಗೆ ಬರೋಕ್ಕೂ ಮುಂಚೆ ಎರಡು ದಿನ ಮುಂಚೆ ನೋಡಿದ್ವಿ, ಅವಾಗ ಸ್ಕೂಲು ಎರಡು ಮನೆ ತೋರಿಸಿದ್ರು, ಬಟ್ ಅದು ಇನ್ನೂ ಅಷ್ಟು ಕ್ಲೀನಾಗಿರಲ್ಲ ಅನ್ಕೊಂಡಿದ್ವಿ. ಸೋಮವಾರ ಬಂದಿದ್ವಿ, ಬರೋಷ್ಟೊತ್ತಿಗೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಜೆಡ್ ಪಿ ಮೆಂಬರ್ ಆದ ಕೃಷ್ಣಮೂರ್ತಿ ಸರು ಎಲ್ಲ ನಮಗೇನು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಅರೇಂಜ್ ಮಾಡಿ, ಮತ್ತು ಬಾತ್ರೂಮ್ಗಳು ಇನ್ನೂ ಕ್ಲೀನ್ ಆಗಿದ್ದಿಲ್ಲ ಅವನ್ನೆಲ್ಲ ಸರಿ ಮಾಡಿಸಿ, ಹುಡುಗಿಯರಿಗೂ ಇನ್ನೂ ಒಂದು ಕಡಿಮೆ ಮನೆ ಬಂದಿತ್ತು ಅದಕ್ಕೂ ಅರೇಂಜ್ ಮಾಡಿ ಎಲ್ಲ ಮಾಡಿದರು. ಮತ್ತು ನೆಕ್ಸ್ಟು ಶನಿವಾರ ಗ್ರಾಮ ಸಭೆ ಮಾಡಿದ್ವಿ, ಅದಕ್ಕೆ ಕರೆಂಟೇ ಇರಲಿಲ್ಲ, ಒಂದು ಗಂಟೆ ಮಳೆ ಬಂದಿತ್ತು. ಹಂಗಾದರೂ ಮಳೆ ನಿಂತು 10 ನಿಮಿಷಕ್ಕೆ KBR ಚಿಕ್ಕಬಳ್ಳಾಪುರದಿಂದ ಕರೆಸಿ ಅವರೇ ಹೋಗಿ ಎಲ್ಲ ಸಿಂಗಲ್ ಆಗಿತ್ತು ಕರೆಂಟು, ಅದನ್ನು ಸರಿ ಮಾಡಿಸ್ಕೊಬಂದು 7:30 ದೇವಸ್ಥಾನದಲ್ಲಿ ಪೂಜೆ ಇತ್ತು ಅದನ್ನು ಡಿಲೇ ಮಾಡಿಸಿ ನಮಗೆ ಪ್ರೋಗ್ರಾಮ್ ಮಾಡೋಕ್ಕೆ ಟೈಮ್ ಕೊಟ್ಟರು. ಮತ್ತು ಪ್ರೋಗ್ರಾಮ್ನ ಯಶಸ್ವಿ ಆಗೋಕ್ಕೆ ಕೃಷ್ಣಮೂರ್ತಿಯವರ ಅಬ್ಸೆನ್ಸಲ್ಲಿ ಕೂಡ ಅವ್ರ ತಂದೆ ಇದು ಗ್ರಾಮ ಪಂಚಾಯತಿ ಸದಸ್ಯರಾದ ದೇವರಾಜ್ ಸರು, ನರ್ಸರೆಡ್ಡಿ, ಮತ್ತು ಊರಿನ ದೊಡ್ಡ ದೊಡ್ಡ ಹಿರಿಯರು ಎಲ್ಲ ಬಂದು ಹೆಲ್ಪ್ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಫಾರ್ಮರ್ ಮನೆಗೆ ಹೋದರೂ ಎಲ್ಲ ನಮಗೆ ಸಹಕಾರ ಚೆನ್ನಾಗಿ ಕೊಡ್ತಿದ್ದಾರೆ. ಮತ್ತು ನಮ್ಮ ಫೀಲ್ಡಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ನಾವು ಬಂದು ನಿಮಗೆ ಹೇಳ್ತೀವಿ, ನೀವು ನಿಮ್ಮ ಶಿಕ್ಷಕರನ್ನ ಬಂದಾಗ ಕರ್ಕೊಬಂದು ತೋರಿಸಿ ಆ ಸಮಸ್ಯೆಗಳನ್ನ ಈಡೇರಿಸ್ಬೇಕಂತ ಹೇಳಿದ್ದಾರೆ. ಹೀಗೆ 90 ದಿನವೂ ನಾವು ಏನೇ ಪ್ರಾಬ್ಲಮ್ ಇದ್ದರೂ ಈ ಹಳ್ಳಿಲಿ ನಾವು ಇದ್ದು ಕಲಿತು ಅವರಿಗೂ ಏನೇನು ಪ್ರಾಬ್ಲಮ್ ಎಲ್ಲ ಈಡೇರಿಸಿ. ಶಿಬಿರವನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ನಾನು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಿದ್ದೇವೆ. ನಮ್ಮ ರೈತರು ಬೆಳೆದಂತಹ ಬೆಳೆಗಳಿಗೆ ರೋಗ ಬಿದ್ದಾಗ ಅದಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಎಂಬುದು ತಿಳಿ ಹೇಳುತ್ತಿದ್ದಾರೆ. ಹಾಗೆ ರೈತರ ಜೊತೆ ಸೇರಿ ಅವರ ಕೊಡುವಂತಹ ಬುದ್ಧಿವಂತಿಕೆಯ ಸೂಚನೆಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದರು. GKVKಯಿಂದ ನಮ್ಮ ಗ್ರಾಮಕ್ಕೆ ವಿದ್ಯಾರ್ಥಿನಿಯರು BSc ಅಂತಿಮ ವಿದ್ಯಾರ್ಥಿಗಳು ಇವತ್ತು ಥಿಯರಿಯನ್ನು ಮುಗಿಸಿ ಪ್ರಾಕ್ಟಿಕಲ್ಗೆ ಸುಮಾರು 90 ದಿನ ಪೂರ್ಣ ಅಭ್ಯಾಸ ಮಾಡೋದಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ಒಂದೇ ಭಾಗದವರಾಗ ಇವತ್ತು ರಾಜಸ್ಥಾನ, ಆಂಧ್ರ, ಪಶ್ಚಿಮ ಬಂಗಾಳ, ಮಂಗಳೂರು ಕಡೆ, ಸಿರಿಸಿ, ಬೆಂಗಳೂರು, ನಮ್ಮ ಚಿಂತಾಮಣಿ ಎಲ್ಲ ಕಡೆಯಿಂದನೂ ಬಂದು ಒಂದೇ ಕಡೆ ಇದ್ದು ಅವರು 90 ದಿನ ಒಂದೇ ಕುಟುಂಬದ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ರೈತರ ಜೊತೆ ಹಂಚಿಕೊಂಡು ರೈತರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವರು ಸಹ ರೈತರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇವತ್ತು BSc AG ಮಕ್ಕಳು ನಮ್ಮ ಗ್ರಾಮದಲ್ಲಿ ಬಂದಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಸದಸ್ಯ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.